ಸೇವೆ ನರಸಿಂಹರೇ ದೇಶವೇ ವೇದ ಮುಖಂಡರೇ ಪತ್ರಿಕಾ ಮಿತ್ರೆ ಮುಖಂಡರು ಎಲ್ಲ ಗಣಪತಿ ಆ ಕಮಿಟಿ ಬಾದ ಅಧ್ಯಕ್ಷರು ಉಪಾಧ್ಯಕ್ಷರು ಮುನ್ಸಿಪಾಲಿಟಿ ಸದಸ್ಯರು ನಾವೆಲ್ಲ ಖುಷಿಯಿಂದ ಕೂತ್ಕೊಡಿ ಹಬ್ಬ ಯಾವ ದಿನ ಹಬ್ಬ ಆಗ್ತದೆ ಹೋಗ್ತದೆ ಬಟ್ ಆದರೆ ಮುಂಚಿತವಾಗಿ ನಾವು ಪ್ರಿಪೇರ್ ಇರಬೇಕು ಶಾಂತಿ ರೀತಿಯಲ್ಲಿ ಹಾಕಬೇಕು ಅಂತ ನಾವು ಕೂತ್ಕೊಡ್ತೀವಿ ಪ್ರತಿ ವರ್ಷ ನಾವು ಕೂತ್ಕೊಡ್ತೀವಿ ಒಳ್ಳೆ ರೀತಿಯಲ್ಲಿ ಹಬ್ಬ ಆಗಲಿ ನಮ್ಮ ರಂಜಾನ್ ಹಬ್ಬ ಆಗಲಿ ಈ ಮಕ್ಳಿ ಹಬ್ಬ ಈ ನಮ್ಮದು ಮನೆ ಜಾತ್ರೆ ಒಳ್ಳೆ ರೀತಿಯಲ್ಲಿ ಆಗಿದೆ ಮತ್ತೆ ಈ ಹಬ್ಬನೂ ಒಳ್ಳೆ ರೀತಿ ಆಗಬೇಕು ನಾವೆಲ್ಲ ಹಬ್ಬ ಇದೊಂದು ದೊಡ್ಡ ಹಬ್ಬ ಎಲ್ಲ ನೋಡಿ ಬಂದ್ವಿ ಗಣಪತಿ ಹಬ್ಬ ಗೌರಿ ಹಬ್ಬ ಪ್ರತಿ ಹೊಸ ಲೋಕರಿಯ ಅಂದ್ರೆ ಗಣಪತಿ ಹಬ್ಬ ಜಲ್ದಿ ಆಗೋಗಿ ಆಯ್ದ ಹಬ್ಬಿಸ್ಕೊಂಡು ಜಲ್ದಿ ಆಗೋ ಜಲ್ದಿ ಬಂದೇ ಆಗಿದೆ ಈಗ ನಾವು ತಗೊಂಡು ಹೋಗಬೇಕು ಅಷ್ಟೇ ನಾವು ಇಷ್ಟೇ ಹೇಳುದು ನೀವು ಸ್ವಲ್ಪ ಬೇಗ ವಿಸರ್ಜನೆ ಮಾಡ್ಬೇಕಂತ ನಾನು ನಿಮ್ಗೆ ರಿಕ್ವೆಸ್ಟ್ ರಾತ್ರಿ ನಾವು ಹೇಳಿದ್ವಿ ಇದು ಬಾಕಿ ಟೈಮ್ನಲ್ಲಿ ನಿಮ್ಮ ದೊಡ್ಡ ಗಣಪತಿ ನಮ್ದು ದೀಕ್ಷಾ ಇಲ್ಲಿಂದು ಅದೆಲ್ಲ ನಮಗೆ ಮಾಡಲು ಸ್ವಲ್ಪ ಲೇಟ್ ಆಗ್ತದೆ ಸ್ವಲ್ಪ ಬೇಗ ಮಾಡಿ ಎಲ್ಲರಿಗೆ ಅನುಕೂಲ ಆಗ್ತದೆ ನೀವು ವಿಸರ್ಜನೆಗೆ ಅನುಕೂಲ ಆಗ್ತದೆ ಈಗ ಅಷ್ಟು ಟೆನ್ಷನ್ ಇಲ್ಲ ಮೊದಲೆಲ್ಲ ನೀರು ಜಾಸ್ತಿ ಇತ್ತು ಮಳೆ ಇತ್ತು ಎಲ್ಲ ನೀರು ಕಡಿಮೆ ಆಗ್ತದೆ ಆಗ ಒಂದು ಘಟನೆ ಆಗಿದೆ ಒಬ್ಬ ತೀರ ಹೋಗುದು ಗಣಪತಿ ಗಣೇಶ ಆಚರಣೆ ಮಾಡ್ಬೇಕಂದ್ರೆ ವಿಸರ್ಜನೆ ಟೈಮ್ನಲ್ಲಿ ಆದ್ರೆ ಅಂತ ಪ್ರಾಬ್ಲಮ್ ಇಲ್ಲ ಆದ್ರೆ ಸ್ವಲ್ಪ ಬೇಗ ಆಗಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ನಾವೆಲ್ಲ ಕೂಡಿ ಹಬ್ಬ ಅಂದ್ರೆ ಎಲ್ಲ ಜನದ ಹಬ್ಬ ನಮ್ಮ ಹಬ್ಬ ಇರ್ಲಿ ನಿಮ್ಮ ಹಬ್ಬ ಬರ್ಲಿ ಎಲ್ಲದ ಹಬ್ಬನೇ ನಾವೆಲ್ಲರೂ ಕೂತಿನ ಎಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ಬೇಕಾಗ್ತದೆ ನಾವು ಸಪೋರ್ಟ್ ಮಾಡ್ಬೇಕಾಗ್ತದೆ ಅದ್ರಲ್ಲಿ ಏನು ಮಾತಿಲ್ಲ ನಾವು ಎಲ್ಲರಿಗೆ ಅಭಿನಂದನೆ ನಾವು ಧನ್ಯವಾದದಿಂದ ಎಲ್ಲರಿಗೆ ಈ ಹಬ್ಬಕ್ಕೆ ಮತ್ತೆ ನಮ್ಮ ಮಿಲಾದುನ್ನಬಿಗೆ ಎಲ್ಲರಿಗೆ ಅಭಿನಂದನೆ ಹೇಳ್ತೇನೆ ಕೌಂಟ್ಯುಲೇಷನ್ ಇಡ್ತೇನೆ ನಾವೆಲ್ಲ ಕೂಡಿ ಚೆನ್ನಾಗಿರ್ತೀವಿ ಮಣ ಏನ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ನೀವು ಮೊದಲೇ ಅಧಿಕಾರಿ ಹೇಳಿ ಈಗ ಮುಂಚೂಪಡ ಪ್ರಾಬ್ಲಮ್ ಎಲ್ಲೆಲ್ಲಿ ವಿಸರ್ಜನೆ ಮತ್ತೆ ಎಲ್ಲೆಲ್ಲಿ ಹೊಂಡ ಮತ್ತು ನೀವು ಮೊದಲೇ ಒಂದ್ಸಲ ತಿಳಿಸಿ ಅವರಿಗೆ ಅವ್ರು ಮಾಡಿಲ್ಲ ಅಂದ್ರೆ ಬನ್ನಿ ನಮ್ಮ ಹತ್ರ ಬಂದು ಮತ್ತೆ ಅಧಿಕಾರಿ ನಮ್ಮ ಪೊಲೀಸ್ ಹತ್ರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡುವ ಈಗ ಹೊಸ ಚೀಫ್ ಮಿನಿಸ್ಟರ್ ಬಂದಾರೆ ಮೆಸ್ತಾ ಅಂತ ಈ ಪಟ್ಟಣ ಪಂಚಾಯತ್ ಚೀಫ್ ಆಫೀಸರ್ ಇಲ್ಲೇ ಇದ್ದಾರೆ ಇವರು ಇನ್ಸ್ಪೆಕ್ಟರ್ನೇ ಇಲ್ಲಿದ್ದಾರೆ ಏನು ತೊಂದರೆ ಇಲ್ಲ ತೊಂದರೆ ಇದ್ದು ಸ್ವಲ್ಪ ಮುನ್ಸಿಪಾಲಿಟಿ ಕಸ ಇದ್ದು ಈ ಗಣಪತಿ ಇದ್ದ ಜಾಗದಿಂದ ಈ ಗಣಪತಿ ವಿಷಯ ಆಗ್ತಾರೆ ಕಸ ಬಿಡ್ತದೆ ಅದೆಲ್ಲ ನಿಮ್ ಜವಾಬ್ದಾರಿ ಇದ್ದು ಮುನ್ಸಿಪಾಲಿಟಿ ಪಟ ಪಟ ಏನೇ ಲಿಫ್ಟ್ ಮಾಡಿ ಹೋಗಬೇಕು ನಮ್ಮ ಹಬ್ಬಕ್ಕೆ ಬಕ್ರಿ ಹಬ್ಬಕ್ಕೆ ಯಾವ ರೀತಿ ಮಾಡಿವಿ ಅದೇ ಹಬ್ಬದ ಜೊತೆ ನೀವೆಲ್ಲ ಕಡೆ ಕಸ ತಗೊಳ್ದು ಕ್ಲೀನ್ ಮಾಡುದು ಎಲ್ಲೆಲ್ಲಿ ಮೆರವಣಿಗೆ ಹೋಗ್ತದೆ ಅದೆಲ್ಲ ನಿಮ್ಗೆ ಹೇಳ್ಬೇಕೇ ಇಲ್ಲ ನೀವೆಲ್ಲ ಮೊದಲು ಪ್ರಿಪೇರ್ ಆಗಿದ್ದೀವಿ ಅದ್ರ ಸಲುವಾಗಿ ಇಲ್ಲಿಗೆ ನಾವು ಕೂತ್ಕೊಳ್ಳಿದ್ವಿ ಏನೇನು ಪ್ರಾಬ್ಲಮ್ ಉಂಟು ಏನು ಸಮಸ್ಯೆ ಬೇಕಾಗಿ ಸಮಸ್ಯೆ ಸಾಲ್ವ್ ಮಾಡಿ ನಾವು ಕೂತ್ಕೊಳ್ಳಿದ್ವಿ ಎಲ್ಲ ಅಧಿಕಾರಿ ಮತ್ತೆ ಜನಪ್ರತಿನಿಧಿ ಎಲ್ಲ ಕೂಡಿ ಮಾಡೋದು ಕೆಲಸ ಇದೆ ಬಸ್ ನಾವು ಎಲ್ಲ ನಮ್ಮ ಎಸ್ ಪಿ ಸಾಹೇಬ್ ಇವತ್ತು ಸ್ಪೆಷಲ್ ಆಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಸರ್ ನಾವು ನಿಮ್ಮ ಹೊಟ್ಟದ ಎಷ್ಟು ಟೆನ್ಷನ್ ತಗೊಂಡು ಕಾಗೋದಿಂದ ಈ ಹೊಟ್ಟೆ ಬಂದಿದ್ದೀವಿ ಮೀಟಿಂಗ್ ಸಲುವಾಗಿ ಬಹಳ ಖುಷಿ ಆಯಿತು ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೇರಿ ನಮ್ಮ ಬಟ್ಟೆ ಮೇಲೆ ಕಣ್ಣು ಹೊಡೆ ಇರಲಿ ನಿಮ್ದು ಅಷ್ಟೇ ನೀವು ಅವಕಾಶ ಕೊಟ್ಟಿದ್ದೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿ ನಾವು ಮಾತ್ರ ಮುಗಿತೇನೆ ಜೈ ಜಯ ಕನ್ನಡ ಗಣೇಶ ಮಾತ್ರ ಇದ್ದಂತ ಸಂದರ್ಭದಲ್ಲಿ ಯಾವ್ದೋ ದನನೋ ಅಥವಾ ಯಾವ್ದೋ ಬಂದು ಅಲ್ಲಿ ಏನಾದ್ರೂ ಅವಘಡಗಳು ಆದ್ರೆ ನಮ್ಗೆ ನೋಡೋದಕ್ಕೆ ಸಿಸಿ ಕ್ಯಾಮೆರಾಗಳು ಬಹಳ ಮುಖ್ಯ ಮತ್ತೆ ಅದು ಇನ್ನೊಂದು ಯುದ್ಧದಲ್ಲಿ ಹೋಗೋದು ಬೇಡ ಸಿಸಿ ಕ್ಯಾಮೆರಾ ಇರಬೇಕು ಮತ್ತೆ ನಿಮ್ಮ ಆಯೋಜಕರು ಅಲ್ಲಿ ನಿಮ್ಮ ಅದನ್ನ ನೋಡ್ಕೊಳ್ಳೋದಕ್ಕೆ ಆಯೋಜಕರು ಇರ್ಬೇಕು ನಮ್ಮ ಪೊಲೀಸರು ಇರ್ತಾರೆ ಜೊತೆಲಿ ನಿಮ್ಮ ಆಯೋಜಕರು ಕಂಪಲ್ಸರಿ ನೀವು ನೇಮಕ ಮಾಡಬೇಕಾಗ್ತದೆ ಮತ್ತೆ ಎಲ್ಲ ಮುಗ್ದಾದ ನಂತರ ನಮ್ಮ ಬಣಕಳದಲ್ಲಿ 5 ದಿನ ಬಹಳ ಮುಖ್ಯ ಇದೆ 5 ಡೇಸ್ ಬೇರೆ ಎಲ್ಲ 29 ನಿಮ್ಗೆ ಲಾಸ್ಟ್ ಆಗುತ್ತೆ ನಮ್ಮ ಸಬ್ಡಿವಿಷನ್ನಲ್ಲಿ ಸೊ ನೀವು ಯಾವುದೇ ರೂಟ್ಗೆ ಹೋಗಬೇಕು ಅಂತಂದ್ರೆ ಆ ರೂಟಿನ ವಿವರಗಳನ್ನ ಕೊಡಬೇಕು ಯಾವ ರೂಟಲ್ಲಿ ಹೋಗ್ತೀರೋ ಯಾವ ರೂಟಲ್ಲಿ ಕ್ಲೋಸ್ ಆಗ್ತದೆ ಎಲ್ಲಿ ಇಮರ್ಷನ್ ಆಗ್ತದೆ ಆ ಡಿಟೇಲ್ ಕೊಡಬೇಕು ಒಂದ್ಸಲ ನೀವು ರೂಟ್ ಕೊಟ್ಟ ಮೇಲೆ ಮತ್ತೆ ಯಾವುದೇ ಕಾರಣಕ್ಕೆ ರೂಟ್ ಅನ್ನ ಚೇಂಜ್ ಮಾಡಂಗಿಲ್ಲ ಆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಹೇಳಿದ್ರು ಈ ರೂಟ್ ಈ ರೂಟ್ ಅವ್ರ ರೂಟ್ ಅಂತ ಇಲ್ಲ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 31 ಅಲ್ಲಿ ನೀವು ಯಾವ ರೂಟ್ ಹೇಳ್ತೀರೋ ಆ ರೂಟ್ಗೆ ನಿಮ್ಗೆ ಅನುಮತಿ ಕೊಟ್ಟ ಮೇಲೆ ಅದೇ ರೂಟಲ್ಲಿ ಹೋಗ್ಬೇಕಾಗ್ತದೆ ಮತ್ತೆ ಡಿಜೆಗೆ ಅವಕಾಶಗಳಿಲ್ಲ ನೀವು ಗೊತ್ತಿರಬೇಕು ನಾಯ್ಸ್ ಪಾಲ್ಯೂಷನ್ ಆಕ್ಟ್ ಪ್ರಕಾರ ಇಂದಿಷ್ಟು ಡಿಸಿಬಲ್ಗಿಂತ ಜಾಸ್ತಿ ಸೌಂಡ್ ಅನ್ನ ಯೂಸ್ ಮಾಡೋಂಗಿಲ್ಲ ಸೊ ಯಾವುದೇ ಕಾರಣಕ್ಕೆ ಡಿಜೆಗೆ ಅನುಮತಿ ಇಲ್ಲ ದಯವಿಟ್ಟು ಮತ್ತೆ ಡಿಜೆ ಎಲ್ಲ ತರಿಸ್ಬಿಟ್ಟಿದ್ದೇವೆ ಕೊನೆ ಮೂಮೆಂಟ್ ಅಲ್ಲಿ ನಾವು ಡಿಜೆ ತಗೊಂಡೋಗಿ ಅಂತ ಅಂದ್ರೆ ಡಿಜೆಗೆ ಅವಕಾಶ ಇಲ್ಲ ಏನ್ ನಿಮ್ಮ ಬೇರೆ ಸ್ಪೀಕರ್ ಏನಿದೆ ಅದನ್ನ ಯುಟಿಲೈಸ್ ಮಾಡಿ ನೆಕ್ಸ್ಟ್ ಇಮರ್ಷನ್ ಆಗಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ಎಲ್ಲಿ ಇಮರ್ಷನ್ ಮಾಡ್ತಿರೋ ಅಲ್ಲಿ ನಿಮ್ಮ ಏನಿದ್ದಾರೆ ಸ್ವಯಂ ಸೇವಕರುಗಳನ್ನ ಇಟ್ಕೊಳ್ಬೇಕು ಜೊತೆಗೆ ಅವ್ರಿಗೆ ಒಂದು ಐಡೆಂಟಿಟಿ ಯಾವ್ದಾದ್ರು ಒಂದು ಐಡೆಂಟಿಟಿ ಇರ್ಬೇಕಾಗ್ತದೆ ಬಹಳ ಸಲ ಏನಾಗ್ತದೆ ಇಮರ್ಷನ್ ಮಾಡೋದಾಗ ನಮ್ದೆಲ್ಲ ಸಮುದ್ರದಲ್ಲಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೈಟ್ ಆಗಿ ಏನಾದ್ರು ಇದ್ದಂತ ಸಂದರ್ಭದಲ್ಲಿ ಮುಳುಗಡೆ ಆದಂತ ಅವಘಡಗಳು ಹಿಂದೆ ಇಲ್ಲ ಆಗಿದೆ ಸೊ ಹಾಗಾಗಿ ಯಾವುದೇ ಅವಘಡಗಳು ಆಗಬಾರ್ದು ನಮ್ಮ ಸೈಡಿಂದ ಮತ್ತೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸು ಫೈರ್ನವರು ಎಲ್ಲ ನಾವು ಇರ್ತೇವೆ ಆದರೂ ನಾವು ಅದನ್ನ ಜಾಗ್ರತೆಯನ್ನ ವಹಿಸ್ಕೊಳ್ಬೇಕಾಗ್ತದೆ ಮತ್ತೆ ಯಾವ್ದಾದ್ರು ಟ್ಯಾಬ್ಲೆಗಳು ಏನ್ ಮಾಡುವ ನಿಮ್ಗೆ ಯಾವ್ದಾದ್ರು ಮೆರವಣಿಗೆಯಲ್ಲಿ ಟ್ಯಾಬ್ಲೆಗಳಿದ್ರೆ ಆ ಟ್ಯಾಬ್ಲೆಗಳ ವಿವರ ಏನ್ ಟ್ಯಾಬ್ಲೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ವಿವರಗಳನ್ನ ನಮಗೆ ಕೊಡಬೇಕು ಮತ್ತೆ ಟ್ಯಾಬ್ಲದ ಹೈಟ್ ಬಹಳ ಇಂಪಾರ್ಟೆಂಟ್ ಬಹಳ ಸಲ ಏನಾಗ್ತದೆ ಟ್ಯಾಬ್ಲೆ ಎಲ್ಲ ಮಾಡಿರ್ತೀರಾ ಆ ಮೂಮೆಂಟ್ ಅಲ್ಲಿ ಟ್ಯಾಬ್ಲೆ ಹೇಳ್ಕೊಡುವಾಗ ಎಲೆಕ್ಟ್ರಿಕ್ ವೈರ್ ಹತ್ರ ಟಚ್ ಆಗಿ ಡೆತ್ ಆದಂತ ಸಂದರ್ಭಗಳಿದೆ ಆದ್ರೆ ನಾವು ಮೆಸ್ಕಾಂ ಅವರಿಗೂ ಹೇಳಿದ್ದೇವೆ ನಿನ್ನೆ ತಹಸೀಲ್ದಾರ್ ಅವರ ಮೀಟಿಂಗ್ ಅಲ್ಲಿ ಹೇಳಿದ್ದೇವೆ ಆದ್ರಿಂದ ಆ ಟ್ಯಾಬ್ಲೆಗಳು ಎಷ್ಟು ಉದ್ದ ಇದೆ ಇದರ ಡಿಟೇಲ್ಗಳ ವಿವರಗಳನ್ನ ನಮಗೆ ಕೊಡಬೇಕು
ಜೊತೆಯಲ್ಲಿ ಮೈಕ್ಗೆ ಲೈಸೆನ್ಸ್ ಅನ್ನ ನಮ್ಮ ಇನ್ಸ್ಪೆಕ್ಟರ್ ಕೊಡ್ತಾರೆ, ನಿಮ್ ಮೈಕ್ ಲೈಸೆನ್ಸ್ ತಗೊಳ್ಬೇಕಾಗ. ಯಾವ್ದು ಇದರೆಲ್ಲ ಉದ್ದೇಶ ಏನಂತ, ಏನಪ್ಪ ಇದು ರಿಸ್ಟ್ರಿಕ್ಷನ್ ಅಂತಲ್ಲ, ಶಾಂತಿಯುತವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಹಬ್ಬ ನಡೀಲಿ ಎಂಬ ಕಾರಣಕ್ಕೋಸ್ಕರ ಒಂದು ಶಾಂತಿ ಸಭೆಯನ್ನ ನಾವು ಇವತ್ತು ಕರೆದಿದ್ದೇವೆ. ನೀವೆಲ್ಲ ಇದನ್ನ ಪಾಲನೆ ಮಾಡಬೇಕು ಅಂತ ನಾವೆಲ್ಲ ನಮ್ಮ ಇಲಾಖೆಯ ಪರವಾಗಿ ನಾವು ಕೇಳ್ಕೊಳ್ತೇವೆ. ಜೊತೆಗೆ ನಿಮ್ಗೆ ಏನೇನ್ ಮಾಡ್ಬೇಕಂತ ರೈಟಿಂಗ್ ಅಲ್ಲೂ ಕೊಡ್ತೇವೆ, ಅದನ್ನ ನೀವು ಮತ್ತೆ ತಗೊಳ್ತೀವಿ. ಮತ್ತೆ ಫ್ಲೆಕ್ಸ್ ಬ್ಯಾನರ್ಸ್ ಗಳು ಇಲ್ಲೆಲ್ಲ ಹಾಕಿರ್ತೀರಲ್ಲ, ಫ್ಲೆಕ್ಸ್ ಬ್ಯಾನರ್ಸ್ ಗೆ ನೀವು ಪಂಚಾಯತ್ ರಾಜ್ ಆಕ್ಟ್ ಇರ್ಬೋದು ಅಥವಾ ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ಅನುಮತಿಯನ್ನು ತಗೊಳ್ಬೇಕಾಗುತ್ತೆ. ಎಷ್ಟು ದೊಡ್ಡ ಫ್ಲೆಕ್ಸ್ ಯಾವ ಏರಿಯಾಕ್ ಹಾಕ್ತೀರಾ, ಕೊನೆಗೆ ಫ್ಲೆಕ್ಸ್ ಹಾಕ್ಬಿಡ್ತೀರ ಎಲ್ಲ ಒಂದ್ ಕಡೆ, ಕೊನೆಗೆ ಅದು ಫ್ಲೆಕ್ಸ್ ಏನಾಗ್ತಾರ ಅಂದ್ರೆ ಅನುಮತಿಯನ್ನ ತಗೊಂಡೇ ಫ್ಲೆಕ್ಸ್ ಹಾಕ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿರ್ಬೇಕು ಫ್ಲೆಕ್ಸ್ ಟೂ ಡೇಸ್ ಮುಂಚೆ ಹಾಕ್ಬೋದು, ನೆಕ್ಸ್ಟ್ ಒನ್ ಡೇ ಆದ್ಮೇಲೆ ರಿಮೂವ್ ಮಾಡಬೇಕು. ಅದಕ್ಕೆ ಕನ್ಸರ್ನ್ ಚಾರ್ಜ್ ಅನ್ನ ಪೇಮೆಂಟ್ ಕನ್ಸರ್ನ್ ಲೋಕಲ್ ಬಾಡಿ ಅಲ್ಲಿ ಮಾಡಿ ನೆಕ್ಸ್ಟ್ ನೀವು ಫ್ಲೆಕ್ಸ್ ಹಾಕ್ಬೇಕು. ಫ್ಲೆಕ್ಸ್ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ನೀವು ಅನುಮತಿಯನ್ನ ಕಂಪಲ್ಸರಿ ತಗೊಳ್ಬೇಕಾಗುತ್ತೆ. ಯಾವುದೇ ತೊಂದರೆ ಆದಂತೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆದಂತೆ ಮುಂಜಾಗ್ರತೆಯಾಗಿ ನಾವು ಈ ಒಂದು ಸಭೆಯನ್ನ ಆಯೋಜಿಸಿದ್ದೇವೆ. ಒಂದು ಹಬ್ಬ ಅಂತ ಅಂದ್ರೆ ಆ ಹಬ್ಬದಿಂದ ಎಲ್ಲರೂ ಸಂತೋಷ ಆಗ್ಬೇಕು, ಯಾರು ಕಿರಿಕಿರಿ ಆಗ್ಬಾರ್ದು, ಅದೇ ಉದ್ದೇಶ ಮುಖ್ಯವಾಗಿ. ಯಾಕೆಂದ್ರೆ ಎಲ್ಲರೂ ಸೇರೋದು ಹಬ್ಬ ಮಾಡೋದು ಒಂದು ಸಂತೋಷದ ವಾತಾವರಣ ಕೂಡಿದ್ದಾಗ ಮಾತ್ರ ಅದು ಯಶಸ್ವಿ ಆಗುತ್ತೆ. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಈಗ ಮೊದಲು ಬರೋದು ಗಣೇಶ ಚತುರ್ಥಿ. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ಈ ಗಣೇಶನ ಯಾವುದೇ ಕಾಸ್ಟ್ ಆಫ್ ಪ್ರಯಾರಿಸಿದಿಂದ ಮಾಡಿರಬಾರದು, ಇದನ್ನ ದಯಮಾಡಿ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾಸ್ಟ್ ಆಫ್ ಪ್ರಯಾರಿಸಿದ ಮಾಡಿರಬಾರದು, ಬಣ್ಣ ಅತಿಯಾಗಿ ಬಣ್ಣ ಬಣ್ಣದಂತಹ ವಿಗ್ರಹಗಳನ್ನ ಮಾರಾಟ ಮಾಡಬಾರದು ಹಾಗೂ ಕೊಂಡುಕೊಳ್ಳಬಾರದು ಎರಡನೇದಾಗಿ. ಮೂರನೇದು ಆ ಏನು ಗಣಪತಿಯನ್ನ ನಾವು ಇಡ್ತೇವೆ ಆ ಒಂದು ಪೆಂಡಲ್ ಈಗಾಗಲೇ ನಮ್ಮ DSSI ಅವರಿಂದ ನೀವು ಪರ್ಮಿಷನ್ ತಗಬೇಕು. ಮೊದಲನೇದಾಗಿ ನೀವು ಸ್ಥಳೀಯ ಸಂಸ್ಥೆಗಳಿಂದ ಸ್ಥಳೀಯವಾಗಿ ಪರ್ಮಿಷನ್ ತಗಬೇಕು. ಉದಾಹರಣೆಗೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಲಿಯಲ್ಲಿ ಬರ್ತಕ್ಕಂತಹ ಯಾವುದೇ ಸ್ಥಳ ಇದ್ರೂ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳಿಂದ ಪುರಸಭೆ ಮುಖ್ಯಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸ್ಥಳಗಳಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳ ವ್ಯಾಪ್ತಿಯಿಂದ ಹಾಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬರ್ತಕ್ಕಂತ PDOಗಳಿಂದ ಪರ್ಮಿಷನ್ ಕಂಪಲ್ಸರಿ ಆಗಿ ತಗೊಂಡೇ ತಗೋಬೇಕಾಗುತ್ತೆ. ಮನೆಯಲ್ಲಿ ಕುಡಿಸದ ಗಣಪತಿಗೆ ನಾವು ಪರ್ಮಿಷನ್ ಕೊಡಲ್ಲ, ಮತ್ತೆ ಅವಶ್ಯಕತೆನೂ ಇಲ್ಲ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಗಣಪತಿಯನ್ನು ಕೂಡಿಸ್ತೀರಿ ಅಲ್ಲೆಲ್ಲವನ್ನು ನೀವು ಅನುಮತಿಯನ್ನ ಪಡೆದೇನೆ ಗಣಪತಿಯನ್ನು ಇಡಬೇಕಾಗುತ್ತೆ. ಮುಖ್ಯವಾಗಿ ಎಲೆಕ್ಟ್ರಿಕ್, ಈಗ ಎಲೆಕ್ಟ್ರಿಕ್ ಇಂದ ಸುಮಾರು ಅವಘಡಗಳು ಸಂಭವಿಸಿವೆ. ದಯಮಾಡಿ ಇದರಲ್ಲಿ ನೀವು ಏನು ವಿದ್ಯುತ್ ಇಲಾಖೆಯಿಂದ ಪರ್ಮಿಷನ್ ತಗೊಳ್ತೀರಿ, ಸುರಕ್ಷಿತವಾಗಿರ್ತಕ್ಕಂತಹ ವೈರ್ಗಳನ್ನ ಬಳಸಿ. ಡ್ಯಾಮೇಜ್ ಆಗಿರೋದು ಈ ತರ ಪ್ಯಾಚ್ ಇರೋ ವೈರ್ಗಳನ್ನ ಹಾಕಿ ಮಾಡಿದ್ದಾರೆ, ಅದರಿಂದ ಶಾಕ್ ಹೊಡೆಯದಂತ ಇದಾಗುತ್ತೆ, ಮತ್ತೆ ಪ್ರಾಣವೂ ಸಹ ಹಾನಿ ಆಗುವಂತ ಸಂಭವ ಇರುತ್ತೆ. ಅದನ್ನ ದಯಮಾಡಿ ಆಮೇಲೆ ಈಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈಗ ಟ್ಯಾಪ್ ಮಾಡ್ತೇವೆ, ಎತ್ತರವಾಗಿ ಮಾಡಿರ್ತೇವೆ, ಮತ್ತೆ ವೈರ್ ಅಡ್ಡ ಬರುತ್ತೆ, ಅದು ನೋಡೋದಿಲ್ಲ, ಮುಂದೆ ಹೋಗ್ಬಿಡ್ತಾರೆ. ಅದನ್ನ ದಯಮಾಡಿ ಆದಷ್ಟು ಎತ್ತರವನ್ನ ಕಡಿಮೆ ಇರ್ತಕ್ಕಂತಹ ಟ್ಯಾಪ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತೆ ಹೋಗ್ಬೇಕಾದ್ರೆ ಅಂದ್ರೆ ಗಣಪತಿಯನ್ನ ಬಿಡೋದಕ್ಕೆ ಹೋಗ್ಬೇಕಾದ್ರೆ ಆದಷ್ಟು ಏನು ಬೆಳಕಿನ ವ್ಯವಸ್ಥೆ ಇರಬೇಕು ಪೂರ್ತಿ. ನೀವು ಎಲ್ಲಿವರೆಗೂ ಎಲ್ಲಿ ಬಿಡ್ತೀರಿ ಅಲ್ಲಿವರೆಗೂ ಬೆಳಕಿನ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗುತ್ತೆ. ಕತ್ತಲಲ್ಲಿ ಮಾಡಿದ್ರೆ ಅದು ಚಂದ ಕಾಣಲ್ಲ, ಮತ್ತೆ ಅದು ಸರಿ ಹೋಗೋದಿಲ್ಲ. ಅದರಿಂದ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾವ ರಸ್ತೆಯಲ್ಲಿ ಹೋಗಿ ನೀವು ಗಣಪತಿಯನ್ನ ವಿಸರ್ಜನೆ ಮಾಡ್ತೀರಿ ಆ ರಸ್ತೆಯ ವಿವರಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ನೀವು ಆ ಫ್ಲೆಕ್ಸ್ ಹಾಕ್ಬೇಕಾದ್ರೆ ಸ್ಥಳೀಯವಾಗಿ ಪರ್ಮಿಷನ್ ತಗೊಂಡೇ ತಗಬೇಕು. ಸೇರಿದಂತ ನಾಗರಿಕರು, ಮಾಧ್ಯಮವಂತರು, ಗಣೇಶೋತ್ಸವ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಬರುವಂತದ್ದು ಹಬ್ಬ. ಆದ್ರೆ 7 ದಿನ 11 ದಿನ ಹೀಗೆ ಸುಮಾರು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಈ ಹಬ್ಬದಲ್ಲಿ ವಿಶೇಷವಾಗಿ ಒಂದು ಕುತೂಹಲ ಮೂಡಿಸುವಂತ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾರೆ. ವಿವಿಧ ಕಾರ್ಯಕ್ರಮಗಳು ಇರ್ತವೆ. ಒಂದು ಶಾಂತಿಯುತ ಆಗುವಂತ ಹಬ್ಬ. ಈ ಹಬ್ಬಕ್ಕೆ ತಮ್ಮೆಲ್ಲರೂ ಮುಂಚಿತವಾಗಿ ನಾನು ಮುಸ್ಲಿಂ ಸಮಾಜದ ವತಿಯಿಂದ
ನಿಮಗೆ ಶುಭಾಶಯನ ಕೊಡುತ್ತೇನೆ. ಹಬ್ಬಗಳು ಪ್ರತಿ ಸರಿ ಬರ್ತವೆ, ಈಗ ಗಣೇಶೋತ್ಸವ ಬಂದ್ಮೇಲೆ ಮತ್ತೆ ಇದಿಲ್ಲ, ಇನ್ಮೇಲದು ಇದೇ ಪೀಸ್ ಮೀಟಿಂಗ್ ನೆಕ್ಸ್ಟ್. ಈ ಪೀಸ್ ಮೀಟಿಂಗ್ ಉದ್ದೇಶ ಅಂದ್ರೆ ನಾವು ಕಳೆದಂಗೆ ಒಂದು 20 ವರ್ಷದಿಂದ ನೋಡ್ಕೊಂತ ಬಂದಿದ್ದೇವೆ, ಎಷ್ಟು ಇಲಾಖೆಗಳ ಜವಾಬ್ದಾರಿ ಇರ್ತಿದೆಯೋ ಅಷ್ಟೇ ಊರಿನ ನಾಗರಿಕರ ಜವಾಬ್ದಾರಿಯು ಗಣ್ಯರು ಯಾರಿರ್ತಾರೆ ಅವರು ಎಲ್ಲ ಸೇರಿಕೊಂಡು ಒಂದು ಶಾಂತಿಯುತವಾದ ಹಬ್ಬವನ್ನು ಆಚರಿಸಬೇಕು ಅಂತ ಒಂದು ಭಾವನೆ ಮಾಡುವ ಒಂದು ಪೀಸ್ ಮೀಟಿಂಗ್. ನಮ್ಮಲ್ಲಿ ಒಳ್ಳೆ ಶಾಂತಿಯುತವಾದ ವಾತಾವರಣ ಇದೆ, ಮುಂದೆ ಈ ಹಬ್ಬಗಳು ಎಲ್ಲ ಶಾಂತಿಯುತವನ್ನು ಆಗ್ತವೆ ಅಂತ ಹೇಳಿದ್ದು ಬಯಸಿ ತಮಗೆಲ್ಲರೂ ಧನ್ಯವಾದ ಕೊಡ್ತಾ ಹಬ್ಬದ ಶುಭಾಶಯ ಕೇಳಿದ್ದು ತಿಳಿಸಿ ತನ್ನ ಮಾತು ತಿಳಿಸಿ. ಎಲ್ಲ ಸಾರ್ವಜನಿಕ ಬಂಧುಗಳು, ಗೌರಿ ಗಣೇಶ ಹಬ್ಬ ಇದೊಂದು ಹಬ್ಬ, ಆದ್ರೆ ಇಲ್ಲಿರುವ ವಿಚಾರ ಏನಂದ್ರೆ ಸಾರ್ವಜನಿಕ ಗಣೇಶೋತ್ಸವವನ್ನ ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಈ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡಬೇಕು ಬಾಲಗಂಗಾಧರ. ಇದು ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈ ಗಣೇಶನ ಹಬ್ಬ ಒಂದು ವೈಶಿಷ್ಟ್ಯಪೂರ್ಣವಾದ ಹಬ್ಬ. ಯಾ ಪ್ರತಿ ಮನೆಯಲ್ಲೂ ಗಣೇಶನನ್ನು ತಂದು ಕುಳಿಸಿ ಅದನ್ನ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲಿಕ್ಕೆ ಯಾರಿಗೆ ಅನುಕೂಲ ಇಲ್ಲ ಅವರು ಈ ಸಾರ್ವಜನಿಕ ಗಣೇಶೋತ್ಸವವನ್ನು ನೆಚ್ಚಿಕೊಂಡಿರ್ತಾರೆ. ಯಾಕಂದ್ರೆ ಅತಿ ಹಿಂದುಳಿದ್ರು, ಮನೆಯಲ್ಲಿ ಅವಕಾಶ ಇಲ್ಲ, ಒಂದೇ ರೂಮ್ ಇರ್ತದೆ, ಒಂದೇ ಅಡಿಗೆ ಮನೆ ಇರ್ತದೆ, ಆದ್ರೆ ಗಣೇಶ ಕುಳಿಸುವಂತ ಆ ಸ್ಥಳದಲ್ಲಿ ಬಹಳ ಸ್ವಚ್ಛಂದ ಆಗಿ ಇಟ್ಕೊಳ್ಬೇಕಾಗ್ತದೆ. ಆ ಕಾರಣದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಎರಡೇ ಕಾರಣದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಣೆ ಮಾಡಿದ್ರು. ಹೀಗಾಗಿ ಇವ್ರು ಹೇಳಿದಾಗೆ ಫ್ಲೆಕ್ಸಿಗಳನ್ನ ನಮ್ಮ ಆವರಣದಲ್ಲಿ ಹಾಕೊಳ್ಬಹುದು, ಆದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಅದನ್ನ ಹಾಕೊಳ್ಳೋದಿದ್ರೆ ಅದಕ್ಕೆ ಪರ್ಮಿಷನ್ ಕೇಳೋದು ಒಳ್ಳೇದು. ನಮ್ಮ ಗಣೇಶೋತ್ಸವ ಮಂಟಪ ಇದೆ, ಅದರ ಅಕ್ಕಪಕ್ಕದಲ್ಲಿ ನಾವೆಲ್ಲ ಇರ್ತೀವಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಅಲ್ಲಿ, ಕಾಯಿಲಿಕ್ಕೆ ಪೊಲೀಸರು ಇರ್ತಾರೆ, ಈ ಹೇಳದಂತೆ ಸಿಸಿ ಕ್ಯಾಮರಾನು ಇರ್ತದೆ. ಎರಡು ದಿವಸ ಮೂರು ದಿವಸ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಆ ಆವರಣದಲ್ಲಿ ಫ್ಲೆಕ್ಸ್ಗಳನ್ನ ಹಾಕೊಳ್ಳೋದು. ಈಗಾಗಲೇ ಹೇಳದಂತೆ ಇಂತಿಷ್ಟು ಡೆಸಿಬಲ್ ಸೌಂಡ್ ಇರುವಂತ ಮೈಕ್ ಅನ್ನ ಯೂಸ್ ಮಾಡಬಹುದು. ಈ ಮೈಕ್ ಇಲ್ಲದೆ ಇದ್ರೆ ನಾವು ಜನರಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೂ ಆಗುದಿಲ್ಲ. ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಇದೇ ಕಡೆಯಿಂದ ಹೋಗಿ ಅಥವಾ ಘೋಷಣೆ ಕೂಗ್ಲಿಕ್ಕೆ ಈ ಮೈಕ್ ಅನ್ನ ಯೂಸ್ ಮಾಡ್ತೀವಿ. ಡಿಜೆ ಇಲ್ಲ ಅಂತ ಹೇಳಿದ್ರು ಮೈಕ್ ಗೆ ಸರಿಯಾದ ರೀತಿಯಲ್ಲಿ ಪರ್ಮಿಷನ್ ಕೊಡಬೇಕು. ಇನ್ನು ಎರಡನೇದಂದ್ರೆ ಸಿಂಗಲ್ ವಿಂಡೋ ಪರ್ಮಿಷನ್ ಇಟ್ಕೊಳ್ಳಿ. ಎಲ್ಲ ಈಗ ಪುರಸಭೆಗೆ ಹೋಗಿ, ತಹಶೀಲ್ದಾರ್ ಹತ್ರ ಹೋಗಿ, ಪೊಲೀಸರ ಹತ್ರ ಹೋಗಿ ಈ ತಿರುಗಾಟ ನಮ್ಗೆ ಬೇಡ. ದಯಮಾಡಿ ಸಿಂಗಲ್ ವಿಂಡೋದಲ್ಲಿ ಅದನ್ನ ಪರ್ಮಿಷನ್ ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಧನ್ಯವಾದ. ವೇದಿಕೆ ಮೇಲೆ ಆಸರೆ ಎಲ್ಲ ನನ್ನ ಅಧಿಕಾರಿಗಳಿದ್ದಾರೆ, ವೇದಿಕೆ ತುಂಬಾಗಿರೋ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇತರೆ ಇಲಾಖೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿದ್ದಾರೆ, ಸಾರ್ವಜನಿಕರೇ, ಸ್ನೇಹಿತರೆ ಹಾಗೂ ಮಾಧ್ಯಮದಿದ್ದಾರೆ, ಕಳೆದ 20 ನಿಮಿಷಗಳಿಂದ ಅಥವಾ ಅರ್ಧ ಗಂಟೆಗಳಿಂದ ತಾವು ಹಲವಾರು ಸಲಹೆ ಸೂಚನೆಗಳನ್ನ ಸರ್ ಅವರವರ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಾನು ಮತ್ತೆ ಅದನ್ನ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಗಣೇಶ ಚತುರ್ಥಿ ಪ್ರಯುಕ್ತ ಆಯೋಜಕರೆಲ್ಲ ಇಲ್ಲಿ ಬಂದಿರ್ತಾರೆ, ಅವರಲ್ಲಿ ನನ್ನ ಮನವಿ ಇಷ್ಟೇ, ನಾವು ಏನು ನಿಮ್ಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀವಿ, ಡೂಸ್ ಅಂಡ್ ಡೋಂಟ್ಸ್ ಅದು ರೆಸ್ಟ್ರಿಕ್ಷನ್ಸ್ ಅಂತ ನೀವು ಭಾವನೆ ತಗೊಂಡ್ಬಿಡಿ, ಅದು ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು, ನಿಮ್ಮ ಒಂದು ಆಚರಣೆ ಸುಖವಾಗಿ ಸುಸೂತ್ರವಾಗಿ ನಡ್ಕೊಂಡು ಹೋಗಲಿ ಅಂತ ಒಂದು ಉದ್ದೇಶದಿಂದ ನಾವು ಕೆಲವು ನಿಯಮಗಳ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ತಾವು ಡಿಎಸ್ಪಿ ಹೇಳಿದಂಗೆ ಎಲ್ಲಿ ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀರಿ, ಬೆಂಡಾಲನ್ನ ಹಾಕ್ತೀರಿ, ಅಲ್ಲಿ ಕಡ್ಡಾಯವಾಗಿ ಸಿಸಿ ಟಿವಿ ಹಾಕ್ಲೇಬೇಕು. ನೀವು ನಮಗೆ ಜಾಗ ಸಿಸಿ ಟಿವಿ ಮಾಡೋ ಬಗ್ಗೆ ಸಿಗಲ್ಲ ಅಂತ ಹೇಳಿದ್ರೆ ನಾವಿದ್ದೀರಿ, ನಾವು ಕಾಂಟ್ಯಾಕ್ಟ್ ಕೊಡ್ತೀರಿ, ತಹಸೀಲ್ದಾರ್ ಸಾಹೇಬ್ ಅವ್ರಿಗೆ ಕಾಂಟ್ಯಾಕ್ಟ್ ಹೇಳಿದ್ದಾರೆ, ದಯವಿಟ್ಟು ಸಿಸಿ ಟಿವಿ ಹಾಕ್ಸ್ಕೊಳ್ಳಿ, ಅದು ನಿಮ್ಮ ಒಳ್ಳೆಯದು ಕೂಡ ಪ್ಲಸ್ ನಮಗೂ ಕೂಡ ಅನುಕೂಲ ಆಗುತ್ತೆ. ಎರಡನೇದಾಗಿ ಈ ಬೆಂಡಾಲಲ್ಲಿ ಕಂಪಲ್ಸರಿ
ಒಂದು ಫೈರ್ ಎಸ್ಟಿಂಗ್ವಿಷ್ಮೆಂಟ್ ಇಂಪಾರ್ಟೆಂಟ್ ಅಂದರೆ ಬೆಂಕಿಯನ್ನು ನಿಂದಿಸುವ ಒಂದು ಯೂನಿಟ್ ಅದೇನಂತಾರೆ ಸಿಲಿಂಡರ್ ಟ್ಯಾಂಕ್ ಅದು ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಅವ್ರು ಕೊಡ್ತಾರೆ ಒಂದು ಅದನ್ನ ದಯವಿಟ್ಟು ಇಟ್ಕೊಳ್ಳಿ ಅಂತ ವೆರಿ ಇಂಪಾರ್ಟೆಂಟ್. ಮೂರನೇದು ಆ ಒಂದು ಪೆಟ್ರೋಲಲ್ಲಿ ನಿಮ್ಮ ಆಯೋಜಕರ ಪರವಾಗಿ 24/7 ಒಬ್ಬರು ನಿಮ್ಮ ಒಂದು ಕಾರ್ಯಕರ್ತ ಅಥವಾ ನಿಮ್ಮ ಯಾರು ರೆಪ್ರೆಸೆಂಟೇಟಿವ್ ಇದ್ರೆ ಅದು ಬೆಟರ್. ನಾವು ಇರ್ತೀರಲ್ಲಿ ನಮ್ಮ ಕಡೆ ಕನ್ಸರ್ನ್ಸ್ ಬರ್ತಾ ಹೋಗ್ತಾರೆ, ಬಟ್ ಪೆಟ್ರೋಲಲ್ಲಿ ನಮ್ಮ ಕಡೆಯಿಂದ ಆಯೋಜನೆ ಕಡೆಯಿಂದ ಒಬ್ಬರು ನಮ್ಮ ಕಡೆಯಿಂದ ರೆಪ್ರೆಸೆಂಟೇಟಿವ್ ಇದ್ರೆ ಬೆಟರ್. ಉಳಿದಂತೆ ಪ್ರೊಸೆಷನ್ ಟೈಮಲ್ಲೂ ಸಹ ಬೇರೆ ಇಲಾಖೆ ಎಸ್ಕಾಮ್ ಅವರೆಲ್ಲ ಬಂದಿದ್ದಾರೆ, ಪುರಸಭೆಯವರು ಚೀಫ್ ಆಫೀಸರ್ ಎಲ್ಲ ಬಂದಿದ್ದಾರೆ. ಪ್ರೊಸೆಷನ್ ಟೈಮ್ನಲ್ಲಿ ನೀವು ಪ್ರೊಸೆಸ್ ಹೋಗಬೇಕಾದ್ರೆ ಸುಮಾರು ವೈರ್ಗಳು ಟ್ಯಾಂಗಲ್ ಆಗ್ತಾ ಇರ್ತದೆ, ಎಲೆಕ್ಟ್ರಿಸಿಟಿ ವೈರ್ಗಳು ಟ್ಯಾಂಗಲ್ ಆಗ್ತಾ ಇರ್ತದೆ. ಆ ಒಂದು ಸ್ಪರ್ಶದಿಂದ ಯಾವುದೇ ರೀತಿ ಅಹಿತರ ಘಟನೆ ನಡೆಯಬಾರ್ದಂತ ಒಂದು ಉದ್ದೇಶದಿಂದ ಮುಂಚಿತವಾಗಿ ನೀವು ಪ್ರೊಸೆಷನ್ ಹೋಗಿಕೊಂಡು ಸಂಬಂಧಪಟ್ಟ ಇಲಾಖೆಯವರವ್ರಿಗೆ ನೀವು ಮಾಹಿತಿಯನ್ನು ನೀಡಿದ್ರೆ ಅವರು ಅದನ್ನ ರೆಕ್ಟಿಫೈ ಮಾಡ್ತಾರೆ. ಅದು ಮುಂಚೆನೂ ಸಹ ನಾನು ಬೇರೆ ಇಲಾಖೆಗಳಿಂದ ನಾನು ಮನವಿ ಮಾಡ್ಕೊಳ್ತೀನಿ, ಅದು ಪುರಸಭೆ ಇರ್ಬೋದು ಅಥವಾ ಎಸ್ಕಾಮ್ ಇರ್ಬೋದು ಅಥವಾ ತಹಸೀಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಇರ್ಬೋದು, ಎಲ್ಲೆಲ್ಲಿ ಪ್ರೊಸೆಷನ್ಸ್ ಮಾಡ್ತಾರೆ, ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅಲ್ಲಿ ಎಲೆಕ್ಟ್ರಿಸಿಟಿ ಮತ್ತು ಇನ್ನಿತರ ಸಲಹೆಗಳನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಗಣೇಶ ಇಮರ್ಷನ್ ಆಗುತ್ತೆ, ಇಲ್ಲಿ ನಾವು ಇಮರ್ಷನ್ ಮಾಡ್ತೇವೆ, ಅಲ್ಲಿ ಸಾಕಷ್ಟು ಬೆಳಕಿನ ಅವಕಾಶ ಮಾಡಿಕೊಡ್ಬೇಕಂತ ನಾನು ತಹಸೀಲ್ದಾರ್ ಕೇಳ್ಕೊಡ್ತೀನಿ. ತಹಸೀಲ್ದಾರ್ ಪುರಸಭೆ ಬೆಳಕಿಲ್ಲ ಅಂದರೆ ಕಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ, ಟಾರ್ಚ್ ಇರ್ತದೆ ಬಟ್ ಟಾರ್ಚ್ ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಇಮರ್ಷನ್ ಇದೆ, ಅಲ್ಲಿ ಒಳ್ಳೆ ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಈದ್ ಮಿಲಾದ್ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಇದೆಲ್ಲ ಒಂದು ಸಂಭ್ರಮದ ಆಚರಣೆ ಮಾಡುವಂಥ ಒಂದು ಫೆಸ್ಟಿವಲ್ಸ್. ಅದನ್ನೆಲ್ಲ ನಾವು ಒಟ್ಟು ಕೂಡಿ ಅದನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪೊಲೀಸ್ ಇಲಾಖೆ ಒಬ್ಬರೇ ನಾವು ಕೂತ್ಕೊಂಡು ಇಲ್ಲ ಮಾಡ್ತೀನಿ ಅಂದ್ರೆ ಅದಾಗೋದಿಲ್ಲ, ನಿಮ್ಮ ಸಹಕಾರಗಳು ಅತ್ಯಮೂಲ್ಯವಾದಂಥದ್ದು. ಎರಡು ಕೈ ಎರಡು ಚಪ್ಪಾಳೆ ತಟ್ಟಬೇಕಾದ್ರೆ ಎರಡು ಕೈ ಜೋಡಣೆ ಮಾಡ್ಬೇಕಂತಲ್ಲ, ಅದೇ ರೀತಿ ತಮ್ಮ ಸಹಕಾರ ಪ್ಲಸ್ ನಮ್ಮ ಇಲಾಖೆ ಕಡೆ ಕೆಲಸ ಮಾಡಿದಾಗ ಮಾತ್ರ ನಾವು ಒಂದು ಕೆಲಸನ ಯಶಸ್ವಿ ಆಗಿಸ್ಬೋದು. ನಮ್ಮ ಇಲಾಖೆ ಕಡೆಯಿಂದ ಒಂದು ಕಾಂಪಿಟೇಟ್ ಸ್ವ ಮಾಡಿದ್ರೆ ನಾನು ಕೂತ್ಕೊಂಡು ಹೋಗ್ತಾ ಇದ್ದೆ, ತುಂಬ ಚೆನ್ನಾಗಿ ಮಾಡಿದ್ರೆ ಸುಮಾರು 20 ಮೇಲೆ ಪಾಯಿಂಟ್ಸ್ಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಮಗೆ ಈ ಪ್ಯಾಂಪ್ಲೇಟ್ಸಲ್ಲಿ ಇದೆ. ಹೋಗಬೇಕಾದ್ರೆ ದಯವಿಟ್ಟು ತಗೊಳ್ಳಿ, ಒಮ್ಮೆ ಓದಿ, ಉಪಯುಕ್ತ ಮಾಹಿತಿಗಳಿದೆ. ಅದು ಉಪಯುಕ್ತ ಮಾಹಿತಿಗಳು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಹಬ್ಬ ಆಚರಣೆಯಲ್ಲಿ ಸುಸೂತ್ರವಾಗಿ ನಡೆಯುವಂಥ ರೀತಿಯಲ್ಲಿ ಆಗುವಂಥ ಒಂದು ಇಂಪಾರ್ಟೆಂಟ್ ಅಂಶಗಳಿದೆ. ಸೊ ತಾವು ಹೋಗ್ತಾ ಗಿವಿಂಗಲ್ಲಿ ಕೊಟ್ಟಿದ್ರೆ ದಯವಿಟ್ಟು ಅದನ್ನೆಲ್ಲ ಓದ್ಬೇಡಿ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾರಿಗೆ ಸಹ ಯಾವುದೇ ರೀತಿ ಡೌಟ್ ಇದ್ರೆ ದಯವಿಟ್ಟು ಅಧಿಕಾರಿಗಳ ಹತ್ರ ನೀವು ಮಾತಾಡ್ಕೋಬೇಕಾಗುತ್ತೆ. ನಿಮ್ಮ ನಿಮ್ಮಲ್ಲೇ ಮಾತಾಡ್ಕೊಂಬಿಟ್ಟು ಕನ್ಫ್ಯೂಷನ್ ಅಲ್ಲಿ ಇರೋಕೋಬೇಡಿ. ಸ್ಮಾಲೆಸ್ಟ್ ಡೌಟ್ ಇದ್ರು ಕೂಡ ನಿಮ್ಮ ನಿಯರೆಸ್ಟ್ ಬೀಟ್ ಕಾನ್ಸ್ಟೇಬಲ್ ಇದ್ದಾರೆ, ನಿಮ್ಮೆಲ್ಲರಿಗೂ ಪರಿಚಯ ಇರ್ತಾರೆ. ಬೀಟ್ ಕಾನ್ಸ್ಟೇಬಲ್ಗಳು ನಿಮ್ಮ ನಿಮ್ಮ ವ್ಯಾಪ್ತಿ ಬೀಟ್ ಕಾನ್ಸ್ಟೇಬಲ್ ಮಾತ್ರ ಪರಿಚಯ ಇರ್ತದೆ. ಇಲ್ಲದೆ ಹೋದ್ರೆ ನಿಮ್ಗೆ ಒಬ್ಬರಲ್ಲೊಬ್ಬರು ಪೊಲೀಸರು ಪರಿಚಯ ಇರ್ತದೆ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನ ಬಗೆಹರಿಸ್ತೀವಿ. ನನ್ನ ಚೌಕಟ್ಟಿನಲ್ಲಿ ಅವಕಾಶ ಇದೆ, ನಾವು ಅದನ್ನ ಬಗೆಹರಿಸ್ತೀವಿ. ಸೊ ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೆ ಸಮಸ್ಯೆ ಇದ್ರೆ ನಮಗೆ ತಿಳಿಸ್ಕೊಡಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಷನ್ ಟೈಮಲ್ಲಿ, ಈದ್ ಮಿಲಾದ್ ಇರ್ಬೋದು ಅಥವಾ ಗಣಪತಿ ವಿಸರ್ಜನೆ ಸಮಯದಲ್ಲಿ ಆಯೋಜಕರಿಗೆ ನಮ್ಮ ಇಲಾಖೆ ಕಡೆಯಿಂದ ಮನವಿ ಇಷ್ಟೇ, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ವಾಲಂಟಿಯರ್ಸ್ ಬೇಕಾಗುತ್ತದೆ. ನಮ್ಮ ಸ್ಟಾಫ್ ಮತ್ತು ಆಫೀಸರ್ಸ್ ಇರ್ತಾರೆ, ಮತ್ತು ಅದಕ್ಕೆ ಬಲಪಡಿಸ್ಬೇಕಂದ್ರೆ ನಿಮ್ಮ ಕಡೆಯಿಂದ ನಮಗೆ ಸಾಕಷ್ಟು ವಾಲಂಟಿಯರ್ಸ್ ಬೇಕಾಗುತ್ತೆ. ವಾಲಂಟಿಯರ್ಸ್ ಡೀಟೇಲ್ಸು ಸಹ ತಾವು ನಮ್ಮ ಸ್ಥಳೀಯ ಸ್ಟೇಷನ್ಗೆ ನೀವು ಶೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಕರೆಸು ಬೇಕಂದ್ರೆ ಗ್ರೀಟಿಂಗ್ ಮಾಡ್ಬೋದು. ಪ್ಲಸ್ ಆ ವಾಲಂಟಿಯರ್ಸ್ನ ನೀವು ಬೇರೆಯವರಿಂದ ನೀವು ಐಡೆಂಟಿಫೈ ಮಾಡೋದಕ್ಕೆ ಸಪ್ರೇಟ್ ಆಗಿ ಟೀ ಶರ್ಟ್ ಕೊಡೋದಾಗಲಿ ಅಥವಾ ಗುರುತು ಮಾಡೋದಾಗಲಿ ಐಡಿ ಕೊಡೋದಾಗಲಿ ನೀವು ಅದು ಆಯೋಜನೆ ಮಾಡ್ಕೊಳ್ಳಿ. ಇದಿಷ್ಟು ಪ್ರಿಪ್ರೇಷನ್ಸ್ ನೀವು ಮಾಡ್ಕೊತಾ ಹೋದ್ರೆ ನಿಮ್ಮ ಅಪ್ಪನ ಚೆನ್ನಾಗಿ ನಮ್ಮ ಗಣೇಶ ಚತುರ್ಥಿ ಈಮೇಲೆ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ಬೋದು. ನನಗೂ ಸಹ ಕೆಲಸದಲ್ಲಿ ನಮಗೆ ಎಕ್ಸಿಬಿಷನ್ ಟೈಮಲ್ಲಿ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ಮುಂಬರುವ ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿಗೆ ತಮ್ಮೆಲ್ಲರೂ ಅಡ್ವಾನ್ಸ್ ಆಗಿ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ಎರಡು ಹಬ್ಬನ ಚೆನ್ನ ಒಳ್ಳೆ ರೀತಿ ನಿರ್ಮಾಣನ ತಮ್ಮೆಲ್ಲ ಸಹಕಾರ ಇವರು ಕೊಡ್ತಾ ಬಂದೀವಿ. ಭಟ್ಕಳ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲಾದ್ಯಂತ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ನಮಗೆ ಸಾರ್ವಜನಿಕರಿಂದ ಹಾಗೂ ಆಯೋಜಕರಿಂದ ಹಿರಿಯ ಮುಖಂಡರುಗಳಿಂದ ಎಲ್ಲ ಕಡೆ ಒಳ್ಳೆ ರೀತಿ ನಮಗೆ ಸಹಕಾರ ಕೊಡ್ತಾ ಬಂದೀವಿ. ಮುಂಬರುವ ದಿನಗಳು ಸಹ ನೀವು ಎಲ್ಲರೂ ನಮಗೆ ಒಳ್ಳೆ ರೀತಿ ಸಹಕಾರ ಕೊಡ್ತೀರಂತ ನಾನು ಒಂದು ಆಸೆ ಅಂತ ಹೇಳ್ತಾ ಅಂತ ಎಲ್ರಿಗೂ ಜಯ ಗುಲಾಬ್ ಮಾಡಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.